ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಬಹಳ ದಿನ ಆಯ್ತು ನಿಮಗೆ ದರ್ಶನ್ ಇಶ್ಯೂ ಇದೆಯಲ್ಲ, ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಬಟ್ ಏನಾದರೂ ಒಂದಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಕೊಡಬೇಕು ಅಂತ ನಾನು ಕಾಯ್ತಾ ಇದ್ದೆ. ಇವತ್ತು ಅಂಥದ್ದೊಂದು ಕಂಟೆಂಟ್ ಜೊತೆ ನಿಮ್ಮ ಎದುರು ಬಂದಿದ್ದೇನೆ. ನೋಡಿ, ದರ್ಶನ್ ಈಗಾಗಲೇ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ, ಇನ್ನೇನು ಸಲ್ಲಿಕೆ ಆಗುತ್ತೆ ಅನ್ನೋದು ನೀವು ಕೇಳ್ತಾನೆ ಇದ್ರಿ. ಈಗ ಬಂದಿರುವ ಮಾಹಿತಿಯ ಪ್ರಕಾರ ಸುಮಾರು 4,500 ಪುಟಗಳ ಚಾರ್ಜ್ ಶೀಟ್ ರೆಡಿ ಆಗಿದೆ. ಸಿ, ಒಂದೆರಡು ಪುಟ ಅಲ್ಲ, 4,500 ಪುಟ, ಮತ್ತೆ 3 ಆಯಾಮಗಳಲ್ಲಿದೆ ಈ ಚಾರ್ಜ್ ಶೀಟ್ ಇದೆಯಲ್ಲ. 3 ಆಯಾಮದಲ್ಲಿದೆ. ಯಾವ್ಯಾವ ಆಯಾಮ, ಏನೇನು ವಿವರ? ಸಿ, ಒಂದೊಂದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮತ್ತೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಹೇಳ, ಒಂದು ಯಾರು ಕೂಡ ಊಹಿಸಿದಂತಹ ಸಾಕ್ಷ್ಯ ಪೊಲೀಸರ ಕೈಗೆ ಸಿಕ್ಕಿದೆ. ಅದೀಗ ಚಾರ್ಜ್ ಶೀಟಲ್ಲೂ ಕೂಡ ಅಡಕ ಆಗಿದೆ. ನೋಡಿ, ಏನಾಗಿತ್ತು, ಯಾವಾಗ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದ್ರು, ಇಲ್ಲಿ ಶೆಡ್ಡಲ್ಲಿ ಹಾಕೊಂಡು ಹೊಡೆದ್ರು, ಅವನ್ನ ಕೊಂದ್ರು, ಕಡೆಗೆ ಅಲ್ಲೆಲ್ಲೋ ತಗೊಂಡೋಗಿ ಬಿಸಾಕಿದ್ರು, ಇವೆಲ್ಲ ಆಯ್ತಲ್ಲ. ಇದೆಲ್ಲ ಆಗುವ ಸಂದರ್ಭದಲ್ಲಿ ಇವರು ಸಾಕ್ಷ್ಯನಾಶಕ್ಕೂ ಕೂಡ ಪ್ರಯತ್ನವನ್ನ ಮಾಡಿದ್ರು. ಸೊ ಅದೇ ಕಾರಣಕ್ಕಾಗಿ ನಾನು ಹೇಳಿದ್ದು, 3 ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಯಾವ್ಯಾವ ಆಯಾಮ? ಒಂದು, ಕಿಡ್ನಾಪ್ ಕೇಸ್. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರಲ್ಲ ದುರ್ಗದಿಂದ. ಸಿ, ಈ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ಅಂತ, ಆಮೇಲೆ ಆ ಪವನ್, ಎಲ್ಲ ಸೇರ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದ್ರು ಅನ್ನೋದು ಇರೋ ಆಪಾದನೆ. ಆ ಆರೋಪ ಮೊದಲನೇ ಆಯಾಮ. ಎರಡನೇದ್ದೇನು ನೋಡಿ, ಎರಡನೇದ್ದು ಅವರು ಶೆಡ್ಡಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ದು ಹಾಗೂ ಆತನ ಕೊಲೆಗೆ ಕಾರಣ ಆಗಿದ್ದು, ಅದು ಎರಡನೇ ಆಪಾದನೆ, ಎರಡನೇ ಆಯಾಮ. ಇನ್ನು ಮೂರನೇದು ಸಾಕ್ಷ್ಯನಾಶ. ಅಂದ್ರೆ ಹೀಗೆಲ್ಲ ನಾವು ಮಾಡಿದ್ದೀವಿ ಅನ್ನೋ ಸಾಕ್ಷಿ ಉಳಿಬಾರದು ಅನ್ನುವ ಕಾರಣಕ್ಕಾಗಿ ಆ ಸಾಕ್ಷ್ಯವನ್ನ ನಾಶ ಮಾಡುವಂತ ಪ್ರಯತ್ನ ಮಾಡೋದು. ಅದು ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಫಿಸಿಕಲ್ ಎವಿಡೆನ್ಸ್ ಆಗಿರ್ಬೋದು, ಏನೇನನ್ನ ಸಾಕ್ಷ್ಯ ನಾಶ ಮಾಡ್ಲಿಕ್ಕೆ ಸಾಧ್ಯ ಆ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು. ಯಾರ್ಯಾರು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಅವರೆಲ್ಲರ ಬಾಯಿ ಮುಚ್ಚಿಸುವಂತ ಪ್ರಯತ್ನ ಮಾಡಿದ್ರು. ಸೊ ಅದು ಮೂರನೇ ಆಯಾಮ. ಈ 3 ಆಯಾಮಗಳಲ್ಲಿ ಚಾರ್ಜ್ ಶೀಟ್ ರೆಡಿ ಆಗಿದೆ. ಅದಕ್ಕೆ 4,500 ಪುಟ ಆಗಿರೋದು. ಒಂದೊಂದನ್ನು ಕೂಡ ಸಿ, ಬರೀ CDR, ನಿಮಗೆ CDR ಎಷ್ಟಿದೆ ಗೊತ್ತಾ ಇದರಲ್ಲಿ? ಸುಮ್ಮನೆ ಅಂದ್ಕೋಬಿಡಿ, ಒಂದೊಂದು ಕಾಲ್ ರೆಕಾರ್ಡ್ ತೆಗೆದಿದ್ದಾರೆ, ಒಂದೊಂದು ಕಾಲ್ ಡೀಟೇಲ್ಸ್ ತೆಗೆದಿದ್ದಾರೆ, ಲೊಕೇಶನ್ಸ್ ತೆಗೆದಿದ್ದಾರೆ, ಪ್ರತಿಯೊಂದನ್ನು ಅದರಲ್ಲಿ ಅಡಕಗೊಳಿಸಿದ್ದಾರೆ. ಡಿಜಿಟಲ್ ಎವಿಡೆನ್ಸ್, CCTV ಫುಟೇಜ್, ನೀವು ಪ್ರತಿಯೊಂದು ಫೋಟೋಸ್, ವಿಡಿಯೋಸ್ ಎಲ್ಲವನ್ನು ಅದರಲ್ಲಿ ಅಡಕಗೊಳಿಸಿದ್ದಾರೆ. ಆಮೇಲೆ ಎಲ್ಲಿಗೆ ಹೋದ್ರು, ಫೋನಲ್ಲಿ ಏನು ಕಾನ್ವರ್ಸೇಷನ್ ಆಯಿತು, ಕಾಲ್ ರೆಕಾರ್ಡಿಂಗ್ಸ್ ಏನಿದೆ, ಯಾರಿಂದ ಯಾರಿಗೆ ಫೋನ್ ಹೋಗಿತ್ತು, ಯಾವ ಟೈಮಲ್ಲಿ ಹೋಗಿತ್ತು, ಎಷ್ಟು ಸತಿ ಕಾಲ್ ಹೋಗಿತ್ತು. ಸೊ ದರ್ಶನ್ ಹಾಗೂ ಪವಿತ್ರ ಗೌಡ ಏನೇನು ಮಾತಾಡಿದ್ರು, ದರ್ಶನ್ ಉಳಿದ ಆರೋಪಿಗಳ ಜೊತೆ ಯಾವ ರೀತಿ ಸಂಪರ್ಕದಲ್ಲಿದ್ದರು, ಕೇಸ್ ಮುಚ್ಚಾಕ್ಲಿಕ್ಕೆ ಏನೇನೆಲ್ಲ ಮಾಡಿದ್ರು, ಈ ಎಲ್ಲ ವಿವರಗಳನ್ನು ಕೂಡ ಅದರಲ್ಲಿ ಅಡಕಗೊಳಿಸಿದ್ದಾರೆ. ಸೊ ನನಗನ್ಸುತ್ತೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ ಬಹುತೇಕ ದರ್ಶನ್ ಈಗ ಏನು A2 ಇದ್ದಾರೆ, ಅಕ್ಯೂಸ್ ನಂಬರ್ 2 ಇದ್ದಾರೆ, ಅಕ್ಯೂಸ್ ನಂಬರ್ 1 ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿವೆ ಖಂಡಿತ. ಯಾಕಂದ್ರೆ ನೋಡಿ, ಸಿ ಅವರೇ ಈಗ ಇಡೀ ಪ್ರಕರಣದ ಕೇಂದ್ರ ಬಿಂದು ಆಗಿರೋದು ದರ್ಶನ್. ಇವನು ಪವಿತ್ರ ಗೌಡನಲ್ಲ, ಅವ್ರು ಯಾವ ಲೆವೆಲ್ಗೆ ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ, ದರ್ಶನ್ ಬಂದು ಕರೆದಿದ್ದಕ್ಕೆ ನಾ ಬಂದೆ, ಎರಡು ಕಪಾಳಕ್ಕೆ ಹೊಡೆದು ವಾಪಸ್ ಬಂದೆ ಅಷ್ಟೇ, ಅದಕ್ಕೂ ಮೊದಲು ಏನ್ ಮಾಡಿದ್ರು, ಅದ್ರ ನಂತರ ಏನ್ ಮಾಡಿದ್ರು, ಯಾವುದು ನನಗೆ ಗೊತ್ತಿಲ್ಲ, ನನಗೆ ಜಾಮೀನು ಕೊಟ್ಬಿಡಿ ಸ್ವಾಮಿ ಅಂತ ಅವ್ರು ನಿಂತ್ಕೊಂಡಿದ್ದಾರೆ. ಅವ್ರು ದರ್ಶನ್ ನಾ ಉಳಿದವ್ರನ್ನೆಲ್ಲ ಬಿಟ್ಟಾಕಾಯ್ತು. ದರ್ಶನ್ ಅಲ್ಲಿಗ ಬಳ್ಳಾರಿ ಜೈಲಲ್ಲಿದ್ದಾರೆ, ಅವರಿಗೆ ಸರ್ಜಿಕಲ್ ಚೇರ್ ತಗೊಂಡು ಕೊಟ್ಟಿದ್ದು ಆಗಿದೆ. ಸೊ ಅಲ್ಲಿಂದ ಹಾಗಾದ್ರೂ ಹೊರಗೆ ಬಂದ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಬಳ್ಳಾರಿ ಜೈಲಿಂದ ಶಿಫ್ಟ್ ಆಗಿ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಬಂದ್ರೆ ಸಾಕು ಅಂತ ಅವರಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ, ಅಕ್ಯೂಸ್ ನಂಬರ್ 14 ಪ್ರದೋಷ್, ಆತನ ಮೂಲಕ ಅಂದ್ರೆ ಆತನ ವಕೀಲರು ಈಗಾಗಲೇ ಹೈಕೋರ್ಟಿಗೆ ಅಪ್ರೋಚ್ ಮಾಡಿದ್ದಾರೆ. ಏನಂತ ನೋಡಿ, ಪ್ರದೋಷ್ ಅವ್ರನ್ನ ಪರಪ್ಪನ ಅಗ್ರಹಾರದಿಂದ ಬೆಳಗಾವಿ ಹಿಂಡಲ್ಗ ಜೈಲಿಗೆ ತಗೊಂಡೋಗಿ ಹಾಕಿದ್ದಾರೆ, ವಾಪಸ್ ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ಅವ್ರದ್ದು ಏನು ಪಾತ್ರ ಇಲ್ಲ, ಅವರೇನು ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಕೂತಿರ್ಲಿಲ್ಲ, ಅವ್ರು ಸಿಗರೇಟ್ ಸೇದಿಲ್ಲ, ಅವ್ರು ಟೀ ಕುಡ್ದಿಲ್ಲ, ಅವ್ರಿಗೇನು ರಾಜಾತಿಥ್ಯ ಸಿಕ್ಕಿಲ್ಲ, ಅವ್ರನ್ನ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಒಂದು ಪಿಟಿಷನ್ ಹಾಕಿದ್ದಾರೆ, ಫೈಲ್ ಮಾಡಿದ್ದಾರೆ ಈ ಕಡೆ. ಯಾಕಂದ್ರೆ ನೋಡಿ, ಅದರಲ್ಲೇನಾದರೂ ಅವರಿಗೆ ಒಪ್ಪಿಗೆ ಸಿಕ್ತು ಅಂತ ಅನ್ಕೊಳ್ಳಿ, ಹಿಂಡಲ್ಗ ಜೈಲಿಂದ ವಾಪಸ್ ಪರಪ್ಪನ ಅಗ್ರಹಾರ ಬರಲಿಕ್ಕೆ, ಬೆಳಗಾವಿಯಿಂದ ಬೆಂಗಳೂರಿಗೆ ವಾಪಸ್ ಜೈಲಿಗೆ ಬರಲಿಕ್ಕೆ ಅವಕಾಶ ಸಿಕ್ಕರೆ, ಅದೇ ಬೇಸ್ ಮೇಲೆ
ದರ್ಶನ್ ಉಳಿದವರೆಲ್ಲರೂ ಕೂಡ ಅರ್ಜಿ ಹಾಕುತ್ತಾರೆ, ನಮಗೂ ಕೂಡ ವಾಪಸ್ ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಬಳ್ಳಾರಿ ಜೈಲಿನ ನರಕ ಯಾತನೆ ದರ್ಶನ್ಗೆ ಬೇಡವಾಗಿದೆ. ಅದೇ ಕಾರಣಕ್ಕಾಗಿ ಈಗ ಅವರು ಏನೆಲ್ಲ ಪ್ರಯತ್ನ ಮಾಡಬಹುದು ಆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಚಾರ್ಜ್ ಶೀಟ್ ಅನ್ನೋದು ಈ ಪ್ರಕರಣದಲ್ಲಿ ಇಡೀ ಪ್ರಕರಣಕ್ಕೆ ಒಂದು ತಿರುವು ಕೊಡುವಂಥದ್ದು. ಮತ್ತೆ ನಿಮ್ಗೆ ಹೇಳ್ತೀನಿ ಕೇಳಿ, ಚಾರ್ಜ್ ಶೀಟ್ ನೋಡಿಬಿಟ್ರೆ ಕೇಸ್ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕೇಸ್ನ ತಾರ್ಕಿಕ ಅಂತ್ಯ ಯಾವ ರೀತಿ ಆಗುತ್ತೆ, ಏನು ಬರಬಹುದು ಅಂತಿಮವಾಗಿ, ದರ್ಶನ್ಗೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು, ಎಲ್ಲವೂ ಕೂಡ ಈ ಚಾರ್ಜ್ ಶೀಟಲ್ಲಿ ಗೊತ್ತಾಗುತ್ತೆ. ನಾ ಹೇಳಿದೆ ಮತ್ತೊಂದು ಯಾರೂ ಕೂಡ ಊಹಿಸದಂತಹ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಿ ಬಹುಶಃ ಸಿಗ್ಲಿಕ್ಕೆ ಸಾಧ್ಯ ಇಲ್ಲೇನೋ ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ನೋಡಿ, ನಿಮ್ಗೆ ಹೇಳ್ತೀನಿ, ಡಾಟಾ ರಿಟ್ರೈವಿಂಗ್ ಇದೆಯಲ್ಲ, ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್, ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್, ನೀವು ಅಂದ್ಕೊಳ್ಳೇಬೇಡಿ ಹಾಗೆ. ಬಹಳಷ್ಟು ಸಂದರ್ಭಗಳಲ್ಲಿ ಮತ್ತೆ ತುಂಬಾ ಕಾಸ್ಟ್ಲಿ ಕೂಡ, ಆದ್ರೆ ಇಂಥ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಅದನ್ನ ಮಾಡ್ತಾರೆ. ಏನ್ ಮಾಡಿದಾರೆ ಈಗ, ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ಗಳನ್ನ ಕಳಿಸಿದ್ರು, ಕೆಲವು ಅಶ್ಲೀಲ ಫೋಟೋಗಳನ್ನ ಕಳಿಸಿದ್ರು ಅನ್ನೋ ಮಾತೆಲ್ಲ ಇತ್ತಲ್ಲ, ಅದನ್ನ ರಿಟ್ರೈವ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನ ಕಂಪ್ಲೀಟ್ ಡಾಟಾ ರಿಟ್ರೈವ್ ಆಗಿದೆ, ವಾಟ್ಸಪ್ ಮೆಸೇಜ್ಗಳು ರಿಟ್ರೈವ್ ಆಗಿದೆ, ಎಲ್ಲ ದಾಖಲೆಗಳನ್ನು ಕೂಡ ಪೊಲೀಸ್ನವರು ತಮ್ಮ ವಶಕ್ಕೆ ಪಡೆದಿದ್ದಾರೆ ಹಾಗೂ ಅದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅಲ್ಲಿಗೆ ರೇಣುಕಾ ಸ್ವಾಮಿಯಿಂದಲೂ ಕೂಡ ಪ್ರಚೋದನೆ ಆಗಿತ್ತು, ತಪ್ಪಾಗಿತ್ತು ಅನ್ನೋದನ್ನು ಕೂಡ ಉಲ್ಲೇಖಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿ, ಇದು ಲುಕ್ ಬ್ಯಾಲೆನ್ಸ್ಡ್ ಟ್ಯಾಕ್ಟಿಕ್, ಅದನ್ನ ಮಾಡೇ ಮಾಡ್ತಾರೆ ಪೊಲೀಸ್ನವರು, ಎರಡು ಬ್ಯಾಲೆನ್ಸ್ ಮಾಡಿಯೇ ವರದಿಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ. ಆಗಲೇ ನ್ಯಾಯಾಲಯ ನ್ಯಾಯಾಧೀಶರು ಕೂಡ ಅದನ್ನ ಪರಿಗಣಿಸುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ನ ಇಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಬಹುಶಃ ಈ ಚಾರ್ಜ್ ಶೀಟ್ನ ಸಲ್ಲಿಕೆಯ ನಂತರ ದರ್ಶನ್ ಅವರು ಅಕ್ಯೂಸ್ ನಂಬರ್ 1 ಆಗ್ಬೋದಾ, ಅಥವಾ ರೇಣುಕಾ ಸ್ವಾಮಿ ಮಾಡಿದ ತಪ್ಪಿನ ಸಾಕ್ಷ್ಯಗಳು ಕೂಡ ಸಿಕ್ಕಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಆ ಬೇಸ್ ಮೇಲೆ ದರ್ಶನ್ಗೆ ಸ್ವಲ್ಪ ಶಿಕ್ಷೆ ಕಡಿಮೆ ಆಗುವಂಥದ್ದು, ಅಂದರೆ A2 ಇರೋದು ಇನ್ನೂ ಕಡಿಮೆ ಮಾಡುವಂಥದ್ದು, ಅಥವಾ ನಾಳೆ ನ್ಯಾಯಾಲಯದಲ್ಲಿ ದೊಡ್ಡ ಶಿಕ್ಷೆ ಆಗದೇ ಇರುವಂಥದ್ದು, ಆ ರೀತಿಯ ಒಂದು ಸಾಧ್ಯತೆಯು ಮೇಲ್ನೋಟಕ್ಕೆ ಕಾಣಿಸುತ್ತಾ? ದರ್ಶನ್ ಬಚಾವ್ ಆಗ್ಬೋದಾ, ಅಥವಾ ಯಾವುದೇ ಕಾರಣಕ್ಕೂ ಬಚಾವ್ ಆಗೋಲ್ಲ, ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಏನಾಗಬಹುದು ದರ್ಶನ್ ಅವರ ಭವಿಷ್ಯ ಚಾರ್ಜ್ ಶೀಟ್ನ ಸಲ್ಲಿಕೆಯ ನಂತರ ಏನಾಗಬಹುದು? ನಿಮ್ಮ ಕಮೆಂಟ್ನ ರೂಪದಲ್ಲಿ ಉತ್ತರ ಇರಲಿ. ಹಾಗೆ ನೀವಿನ್ನು ಪಬ್ಲಿಕ್ ಫಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.